ಮಧ್ಯಾಹ್ನ ಒಂದೂವರೆ ಆದಮೇಲೆ ನೀವು ನಮ್ಮನ್ನ ನೋಡಬೇಕು ನಾವು ನಿಮ್ಮನ್ನ ನೋಡಬೇಕು ಎಸ್ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಮ್ಮೊಂದಿಗೆ ದ ಸ್ಟಾರ್ ಶ್ರುತಿ ಹಾಯ್ ಶ್ರುತಿ ಹಾಯ್ ಶ್ರುತಿ ಸೊ ನಿಮಗ್ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ಸೊ ಇವತ್ತು ಮಾನ್ಯರೇ ಮತ್ತು ಮಹಿಳೆಯರೇ ಬರ್ತಿರುವ ವ್ಯಕ್ತಿ ನಮ್ಮ ಅತಿಥಿ ಸಾಮಾನ್ಯವಾಗಿರೋರಂತೂ ಅಲ್ವೇ ಅಲ್ಲ ಅಲ್ಲ ಯಾರವರು ಯಾರ ಕೈ ರುಚಿನ ಟ್ರೈ ಮಾಡ್ತಾ ಇದೀವಿ ಮಾನಶ್ರೀ ಅಂತ ನನ್ ವೆರಿ ವೆರಿ ಗುಡ್ ಫ್ರೆಂಡ್ ಫ್ರೆಂಡ್ ಜಾಸ್ತಿ ಶೀಸ್ ಆಲ್ಸೋ ಮೋರ್ ಲೈಕ್ ಎ ಸಿಸ್ಟರ್ ಟು ಮೀ ಓಕೆ ಆಕ್ಚುಲಿ ಶೀಸ್ ಎ ವೆರಿ ಯಂಗ್ ಕುಟ್ಟಿ ಗರ್ಲ್ ಬರ್ತಾರೆ ನೋಡ್ತೀರಾ ಅಂಡ್ ಶೀಸ್ ಅನ್ ಅಬ್ಸಲ್ಯೂಟ್ ವಂಡರ್ಫುಲ್ ವುಮೆನ್ ಸೊ ಟೈಮ್ ಫಾರ್ ಅಸ್ ಟು ಸೇ ವೆಲ್ಕಮ್ ಅಂತ ಸಾಮಾನ್ಯ ವೆಲ್ಕಮ್ ಸ್ಟಾರ್ ಅಂತಿರುಚಿ ಸ್ಪೆಷಲ್ ಆಗಿ ಈ ಶ್ರುತಿ ಗೋಸ್ಕರ ಏನನ್ನ ಮಾಡ್ತಾ ಇದೀರಾ ಇವತ್ತು ನೀವಿಬ್ರು ರೋಲ್ ಮಾಡೋದ್ ಬದಲು ಒಂದ್ ಸ್ವೀಟ್ ನ ರೋಲ್ ಮಾಡೋಣ ಅಂತ ಸುರುಳಿ ಪುರಿ ಅಂತ ಸ್ವೀಟ್ ಮಾಡ್ತಾ ಇದೀರ ಸುರುಳಿ ಪುರಿ ಆಹಾ ಹೆಸರೇ ಒಂಥರ ವ್ಯತ್ಯಾಸವಾಗಿ ಡಿಫ್ರೆಂಟ್ ಆಗಿದೆಯಲ್ಲ ತಿನ್ನೋಟ ಇನ್ನೂ ಡಿಫ್ರೆಂಟ್ ಆಗಿರತ್ತೆ ಹೌದಾ ಇದು ನೀವೇ ನಾಮಕರಣ ಮಾಡಿರುವ ಸ್ವೀಟ್ ಇಲ್ಲ ಅದ್ ಆಕ್ಚುಲಿ ನಮ್ಮ ಊರ್ ಕಡೆ ಸ್ಪೆಷಲ್ ಆಗಿ ಮಾಡೋ ಸ್ವೀಟ್ ಇದು ಯಾವ ಊರ್ ಕಡೆ ಗೊತ್ತಿರ್ಲಿಲ್ಲ ಮಂಗ್ಳೂರ್ ಹುಡುಗಿ ಸುರುಳಿ ಪೂರಿಯನ್ನ ಹೇಗ್ ಮಾಡುದು ಅಂತ ಇವಾಗ ಹೇಳ್ಕೊಡ್ತಾರೆ ನಮ್ಗೆ ಸೊ ಶುರು ಮಾಡೇ ಬೇಡ ಸೊ ಸುರುಳಿ ಪೂರಿಗೆ ಏನೇನೆಲ್ಲ ಬೇಕು ಮಾನ್ಯ ಮೈದಾ ಎಷ್ಟು ಒನ್ ಕಪ್ ಫ್ಯಾಮಿಲಿ ಆಫ್ ಫೋರ್ ಅಂತ ಇಟ್ಕೊಳ ಹಾ ಫ್ಯಾಮಿಲಿ ಆಫ್ ಗೆ ಒನ್ ಕಪ್ ಸಾಕು ಓಕೆ ಮೈದಾಗೆ ಚೂರ್ ಸೋಡಾ ಅರ್ಶನ ಆಮೇಲೆ ಚಿಟ್ಕಿ ಉಪ್ಪು ಸೊ ಕಿ ಚಿಟ್ಕಿ ಸೋಡ ಚಿಟ್ಕಿ ಅರ್ಶನ ಚಿಟ್ಕಿ ಉಪ್ಪು ಉಪ್ಪು ಚಿಟ್ಕಿ ಇದೆಲ್ಲ ಇವಾಗ ಇದೆಲ್ಲ ಒಳಗಿನ ಹೂರ್ಣಕ್ಕೆ ಓಕೆ ಫಿಲ್ ಮಾಡ್ತೀವಲ್ಲ ಆ ತರ ಸೊ ಅದಕ್ಕೆ ಇದು ಜಾಯ್ಕಾಯಿ ಪತ್ರೆ ಅಂತ ಜಾಯ್ಕಾಯಿ ಪತ್ರೆ ಹಾ ಜಾಯ್ಕಾಯಿ ಪತ್ರೆ ತರ ಕಾಣ್ತಿಲ್ಲ ಗಮ್ಮನತೆ ಹಾಕದೆ ಅದಕ್ಕೆ ಏಲಕ್ಕಿ ಗೋಡಂಬಿ ಬೆಲ್ಲ ಕಡಲೆ ಆಮೇಲೆ ಒಣಕೊಬ್ಬರಿ ಒಣಕೊಬ್ಬರಿ ಉರುಳಿ ಉರುಳಿ ಸುರುಳಿ ಕುರಿನ ಗುಳುಮ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮಾಡೋಣವಾ ಹೇಗೆ ಎಲ್ಲಿಂದ ಶುರು ಮಾಡಬೇಕು ಫಸ್ಟು ಹಿಟ್ಟು ಕಲ್ಸ್ಕೊಂಡ್ಬಿಟ್ರೆ ಈ ಹಿಟ್ಟನ್ನ ಪೂರಿ ಹೆಂಗ್ ಮಾಡ್ತೀವೋ ಅದರ ಹದಕ್ಕೆ ಕಲ್ಸ್ಕೋಬೇಕು ತುಂಬಾ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಓಕೆ ತುಂಬಾ ನೀರಾಗೂ ಇರಬಾರ್ದು ತುಂಬಾ ಗಟ್ಟಿಗೂ ಇರಬಾರ್ದು ಸರಿ ಎಷ್ಟು ತಗೊಳ್ತೀರಾ ಇವಾಗ ಒಂದ್ ಮುಕ್ಕಾಲ್ ಕಪ್ ತಗೋ ಮುಕ್ಕಾಲ್ ಕಪ್ ಮೈದಾ ಮುಂದೆ ಇದಕ್ಕೆ ಚಿಟಕಿ ಬೇಕಿಂಗ್ ಸೋಡಾ ಓಕೆ ಚಿಟಕಿ ಉಪ್ಪು ಓಕೆ ಆಮೇಲೆ ಅರಿಶ್ಣ ಅರಿಶಿಣ ಎಷ್ಟ್ ಹಾಕ್ಬೇಕು ಸುಮ್ನೆ ಸ್ವಲ್ಪ ಒಂದ್ ಕಲರ್ಗೆ ಕಲರ್ ಗೋಸ್ಕರ ಕಾಣಸ್ಲಿ ಅಂತ ಇದನ್ನ ಮಿಕ್ಸ್ ಮಾಡಿ ನೀರ್ ಬೇಕಾ ಹಾ ಒಂದು ಸ್ಮಾಲ್ ಟೀ ಸ್ಪೂನ್ ಅರಿಶಿನ ಹಾಕಿದ್ರೆ ಸಾಕು ನಾಟ್ ಟು ಥಿಕ್ ನಾಟ್ ಟು ಥಿನ್ ಎಸ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾ ಸ್ವಲ್ಪ ಸ್ವಲ್ಪ ನೀರ್ ಹಾಕೋಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಬೇಕು ಸ್ವಲ್ಪ ತುಪ್ಪ ಇಂದ ದಪ್ಪ ಆಗಲ್ಲ ತುಪ್ಪ ಇಂದ ಸಾಫ್ಟ್ ಆಗುತ್ತೆ ಹಾಕ್ಲಾ ಇರ್ ಹಾಕೋಣ ಸರಿ ಶ್ರುತಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಡಿಗೆಯಲ್ಲಿ ಅಂತೂ ಡಿಸಾಸ್ಟರ್ ಆಗಕ್ ಚಾನ್ಸೇ ಇಲ್ಲ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗತ್ತೆ ನಮ್ಮ ಮಾನ್ಯ ಶ್ರೀ ಕಳ್ಸೋ ರೀತಿನಲ್ಲೇ ಗೊತ್ತಾಗತ್ತೆ ಕ್ವೀನ್ ನಮ್ ಪಕ್ಕ ಆ ಕಡೆ ನಿಂತಿದ್ದಾರೆ ಫಸ್ಟ್ ಟೈಮ್ ಆಡಿಷನ್ ಹೋದಾಗ ಏನೋ ಡಿಸಾಸ್ಟರ್ ಆಗಿತ್ತು ಯಾವ್ದು ಲೂಸಿ ಅದ ಲೂಸಿಯ ಹೋಗಿದ್ದೀನಿ ತುಂಬಾ ಕೆಲಸ ಬೇರೊಂದ್ ಕೆಲ್ಸ ಈ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಏನೋ ಡಾನ್ಸ್ ಶೋ ಏನೋ ಇತ್ತು ಸರ್ ಆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಸ್ಕೂಟರ್ ಹೋಗಿದ್ದೀನಿ ಸ್ಕೂಟರ್ ಹೋಗಿದ ತಕ್ಷಣ ಪವನ್ ಅಲ್ಲಿಂದ ಮೇಲ್ಗಡೆ ಬಾಲ್ಕನಿಂದ ನೋಡ್ಬಿಟ್ಟು ಇವಳ ಹೀರೋಯಿಂದ ಆಡಿಷನ್ ಮಾಡಕ್ ಬಂದಿದಾಳ ಅಂತ ಫಸ್ಟ್ ಹೇಳ್ಬಿಟ್ರಂತೆ ಇದೆಲ್ಲ ನನೀಗ ವಾಟ್ ಯು ವೇರಿಂಗ್ ಏನ್ ಹಾಕೊಂಡು ಹೋಗಿದ್ದು ಒಂದು ಮಾಡ್ಕೊಂಡಿಲ್ಲ ಮುಖದಲ್ಲಿ ಮಾತ್ರ ಬುಫ್ ಬಂದಿದೆ ಏನು ಮಾಡ್ಕೊಂಡಿಲ್ಲ ನತ್ತಿಂಗ್ ಲುಕ್ಕಿಂಗ್ ಲೈಕ್ ಅ ಹೀರೋಯಿನ್ ಹೋಗ್ಬಿಟ್ಟು ಒಂದ್ ಡೈಲಾಗ್ ಶೀಟ್ ಎಲ್ಲ ಕೊಟ್ಟಿದ್ದಾರೆ ಅದು ಬೇರೆ ಲೈಫ್ ಇಷ್ಟೇನೆ ಸಿಂಧು ಅವರು ಮಾತಾಡಿದ್ ಒಂದಿಷ್ಟು ಡೈಲಾಗ್ಸ್ ನ ಮಾತಾಡ್ತಾ ಇದ್ದೀನಿ ಕೆಟ್ಟದಾಗ್ ಮಾಡಿದೀನಿ ಅಂತಂದ್ರೆ ನೀವ್ ಆ ವಿಡಿಯೋ ನೋಡಿದ್ರೆ ಐ ವುಡ್ ನಾಟ್ ಕಾಸ್ಟ್ ಮೈಸೆಲ್ ನಾನೇ ನನ್ನ ರಿಜೆಕ್ಟ್ ಮಾಡ್ತಿದ್ದೆ ಅಷ್ಟು ಕೆಟ್ಟ ಆಡಿಷನ್ ಕೊಟ್ಟಿದ್ದೀನಿ ಬಟ್ ಐ ತಿಂಕ್ ಲಕ್

ಇನ್ನು ಸಾಫ್ಟ್ ಆಗುತ್ತೆ ಕುಡ್ಕೊಳತ್ತೆ ಮುಂದೆ ಇವಾಗ ಏನ್ಮಾಡಣ ಮುಂದೆ ಈಗ ಆ ಸ್ವೀಟ್ ಒಳ್ಗಡೆ ಹಾಕಕ್ಕೆ ಹೂರ್ಣ ಮಾಡೋಣ ಸೊ ನಾವ್ ಹೂರ್ಣ ಮಾಡೋ ಟೈಮ್ ತನಕ ಅದು ಅದ್ರ ಪಾಡಗಲ್ ಕುದರತ್ತೆ ಅದಕ್ಕೆ ಫಸ್ಟ್ ಅದನ್ ಮಾಡ್ಕೊಬೇಕು ಸರಿ ಇವಾಗ ಏನ್ ಬೇಕ್ ನಿಮ್ಗ್ ಇದಕ್ಕೆ ಫಸ್ಟ್ ಇದನ್ನೆಲ್ಲಾ ಕುಟ್ಕೊಂಡ್ ಬಿಡಣ ಹಾ ಬೆಲ್ಲ ಆಮೇಲೆ ಗೋಡಕ್ಕಿ ಎಲ್ಲಾ ಕುಟ್ಕೊಂಡ್ ಬಿಡಣ ಆಮೇಲೆ ಕಡ್ಲೆನ ಮಿಕ್ಸಿ ಮಾಡ್ಕೊಬೇಕು ಇವಾಗ ಎಷ್ಟೆಷ್ಟ್ ಹಾಕ್ಬೇಕು ಅಂತ ಹೇಳ್ಬೇಕು ನೀವು ಆ ಮುಕ್ಕಾಲು ಕಪ್ ಮಾಡ್ತಿರೋದ್ರಿಂದ ಸ್ವೀಟ್ ತುಂಬಾನು ತುಂಬಾ ತಿನ್ನೋರ್ಗೆ ತುಂಬಾ ಬೆಲ್ಲ ಹಾಕೋಬಹುದು ಸೊ ಒಂದು ಮಾಡ್ಬೋದು ಆದ್ರೆ ಬೆಲ್ಲ ಓಕೆ ಅವಳಿಗೆ ಸ್ವೀಟ್ ಜಾಸ್ತಿ ಇಷ್ಟ ಶ್ರುತಿಗೆ ಸೊ ನಾ ಇನ್ನೊಂದು ಮೂರು ಅಂತ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಇದನ್ನ ಆಮೇಲೆ ಮಿಕ್ಸಿ ಮಾಡ್ಬೇಕು ಫುಲ್ ಫುಲ್ ಹಾಕಕ್ಕಾಗಲ್ಲ ಅಂತ ಸ್ವಲ್ಪ ಸರಿ ಏನ್ ಮಿಕ್ಸ್ ಮಾಡ್ತೀರಾ ಇದನ್ನ ಸೈಡ್ಗೆ ಹತ್ತಿಟ್ಕೊಬೋಣ ಅಷ್ಟೇ ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಗೋಡಂಬಿ ಕಟ್ ಕುಟ್ಟಿದ್ರೆ ಮಾಡ್ಕೊಳ ಕುಂಬಿ ಬೇಸಿಕಲಿ ಬೆಲ್ಲ ಗೋಡಂಬಿ ಏಲಕ್ಕಿ ಎಲ್ಲಾ ರುಚಿಗೆ ತಕ್ಕಷ್ಟು ಹಾಕೋಬೇಕು ಯಾರ ಜಾಸ್ತಿ ಸ್ವೀಟ್ ಬೇಕು ಜಾಸ್ತಿ ಬೆಲ್ಲ ಯಾರ ಗೋಡಂಬಿ ಎಲ್ಲ ತುಂಬಾ ಇಷ್ಟ ಇದೆಯೋ ಜಾಸ್ತಿ ಗೋಡಂಬಿ ಕಮ್ಮಿ ಬೇಕಿರೋ ಕಮ್ಮಿ ಅಷ್ಟೇ ಸೊ ಇದನ್ನ ಕುಟ್ಕೊಳ್ಳೋಣ ಓಕೆ ಅಯ್ಯೋ ಗೋಡಂಬಿನೂ ಪುಡಿ ಮಧ್ಯ ಸಿಗತ್ತಲ್ಲ ಪುಡಿ ಆಗಿದೆ ಅಮೇಸಿಂಗ್ ಇಷ್ಟ ಆದ್ರೆ ಸಾಕು ಅವಾಗ ಬಾಯಿಗೆ ಸಿಗತ್ತೆ ಗೋಡಂಬಿ ಟೇಸ್ಟ್ ಚೆನ್ನಾಗಿರತ್ತೆ ಇದು ಹಾಗೆ ಇಟ್ಕೊಳ್ಳಿ ಇದನ್ನು ಮಿಕ್ಸಿಗೆ ಹಾಕಬಳ್ಳ ತುಂಬಾ ಸ್ಮೂತ್ ಆಗು ಅಲ್ಲ ತುಂಬಾ ತರ್ತರಿಯಾಗೂ ಅಲ್ಲ ಪರ್ಫೆಕ್ಟ್ ಆಗಿ ಪುಟ್ ಪುಟ್ಟಾಗಿ ಗೋಡಂಬಿನ ಕುಟ್ಕೊಂಡು ಸೈಡಲ್ಲಿ ಇಟ್ಟಿದೀವಿ ಇವಾಗ ಮುಂದೆ ಅನ್ಸ್ಬೇಕು ಮಿಕ್ಸಿಯಲ್ಲಿ ಓಕೆ ಹುರ್ಗಡ್ಲೆ ಒಂದ್ ಫುಲ್ ಕಪ್ ಇದನ್ನ ಸಪರೇಟ್ ಆಗಿ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು ಓಕೆ ಇಲ್ಲ ಅಂದ್ರೆ ಬೇರೆ ಜೊತೆ ಮಿಕ್ಸ್ ಮಾಡಿದ್ರೆ ವಾಟರಿ ವಾಟರಿ ಇರತ್ತಲ್ಲ ನೀರ್ ನೀರ್ ಇರೋದ್ರಿಂದ ಇದು ಒಂಥರ ಕೂಡ್ಕೊಂಡ್ಬಿಡತ್ತೆ ಇಲ್ಲ ಇದು ಸಪರೇಟ್ ಆಗೇ ಇರ್ಬೇಕು ಅಷ್ಟೇನಾ ಅಷ್ಟೇ ಓಹ್ ಒಂದ್ ಅರ್ಧ ಸೆಕೆಂಡ್ ಅಷ್ಟೇ ಗ್ರ ಅನ್ಸ್ಬೇಕು ಒಂದು ದೊಡ್ಡ ಇಲ್ಲ ಈಗ ಫಿಟ್ ಆಗಲ್ಲ ಅಲ್ಲ ಸ್ವಲ್ಪ ಹಾಕೊಂತೀನಿ ಓಕೆ ಇದ್ರ ಜೊತೆ ಇವಾಗ ಏಲಕ್ಕಿ ಏಲಕ್ಕಿ ಒಂದ್ ಐದಾರು ಏಲಕ್ಕಿ ಹಾ ಓ ಸಿಪ್ಪೆ ಜೊತೆನೆ ಹಾಕ್ತೀರಾ ಹಾ ಪರವಾಗಿಲ್ಲ ಬ್ರಿಲಿಯಂಟ್ ಅಲ್ಲ ಆಮೇಲೆ ಜಾಯ್ಕಾಯಿ ಪತ್ರೆ ಪತ್ರೆ ಜಾಯ್ಕಾಯಿ ಪತ್ರೆ ಓಕೆ ಇದು ಗಮಕ್ಕೆ ಹಾಕೋದು ಓಕೆ ಇದನ್ನ ಸ್ವೀಟ್ ತಿಂದ ತಕ್ಷಣ ದಿನ ಕಂಪ್ಲೀಟ್ ಎಸೆನ್ಸ್ ತರ ಇರಬೇಕು ಆ ತರ ಗಮ್ ಅಂತ ಇರುತ್ತೆ ಸೊ ಜಾಯ್ಕಾಯಿ ಪಾತ್ರೆಯಲ್ಲಿ ಫ್ಲೇವರ್ ಅಂತ ಏನು ಇಲ್ಲ ಫ್ಲೇವರ್ ಇಂದನೆ ಕೊಡೋದು ಬೆಲ್ಲ ಏನು ಕುಟ್ಕೊಂಡಿದೀವೋ ಅದನ್ನ ಹಾಕೊಂಡ್ಬೇಡ ಬೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಮಿಕ್ಸಿ ಮಾಡೋಣ ಮಿಕ್ಸಿ ಮಾಡೋಣ ಓಕೆ ಸೊ ಹುರ್ಗಡ್ಲೆ ಪೌಡರು ಒಂದು ಜಾಯ್ಕಾಯಿ ಪತ್ರೆ ಒಂದ್ ನಾಲ್ಕೈದು ಬೆಲ್ಲ ಆಮೇಲೆ ನಾಲ್ಕೈದು ಏಲಕ್ಕಿ ಎಲ್ಲ ಅನ್ಸಿ ಮಿಕ್ಕಿರೋ ಅದಕ್ಕೆ ಮಿಕ್ಸ್ ಹುರ್ಗಡ್ಲೆ ಸರಿ ಸೊ ಅವಾಗ ಆ ಬೆಲ್ಲ ಬೆಲ್ಲದ್ದು ನೀರ್ ಬಿಟ್ಕೊಳ್ಳಲ್ಲ ಇನ್ನೊಂದ್ ಸ್ವಲ್ಪ ಇಲ್ಲಿ ಡ್ರೈ ಇರುತ್ತೆ ಅಲ್ವಾ ಸೊ ಅದ್ ಮಿಕ್ಸ್ ಆದಾಗ ಕರೆಕ್ಟ್ ಆಗತ್ತೆ ಸರಿ ಸರಿ ಒಂದ್ ಚೂರೇ ಚೂರ್ ಹುರ್ಗಡ್ಲೆಗೆ ಬೆಲ್ಲ ಹಾಕಿ ಜಾಯ್ಕಾಯಿ ಪತ್ರೆ ಹಾಕಿ ಏಲಕ್ಕಿ ಹಾಕಿ ಗಿರಸ್ಬಿಟ್ಟು ಮಿಕ್ಕಿರೋ ಹುರ್ಗಡ್ಲೇನು ಮಿಕ್ಸ್ ಮಾಡ್ಕೋಬೇಕು ಸೊ ದಟ್ ನೀರ್ ಬಿಡಲ್ಲ ಅಂತ ಅಲ್ವಾ ಗ್ರೇಟ್ ಆಹಾ ಮಧ್ಯ ಮಧ್ಯ ಕಲರ್ ಕಾಣ್ತದೆ ತುಂಬಾ ಇಷ್ಟಪಡೋರು ಕೊಬ್ಬರಿ ಹಾಕೋಬಹುದು ಇಲ್ಲಾಂದ್ರೆ ಇಷ್ಟನ್ನೇ ಹೂರ್ಣ ಆಗಿಟ್ಕೋಬಹುದು ಇಲ್ಲಾಂದ್ರೆ ಕೊಬ್ಬರಿ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಗಮ ಬರುತ್ತೆ ಸೊ ಒಂದ್ ಸ್ವಲ್ಪ ಕೊಬ್ಬರಿ ನಾನಾಗಿದ್ರೆ ಖಂಡಿತವಾಗ್ಲೂ ಕೊಬ್ಬರಿನ ಅವಾಯ್ಡ್ ಮಾಡ್ತಿದ್ದೆ ನನಗೂ ಕೊಬ್ಬರಿಗೂ ಹೌದಾ ಯಾ ಎಷ್ಟು ಸುಮ್ನೆ ಒಂದಿಷ್ಟು ಕೊಬ್ಬರಿ ಹಾಕದ್ರಿ ಸುಮ್ನೆ ಮುಗೀತು ಓ ರೆಡಿ ಇದು ಮುಗೀತು ಅದು ಮುಗೀತು ಅದು ಮುಗೀತು ಸೂಪರ್ ನೆಕ್ಸ್ಟ್ ಇವಾಗ ಅದನ್ನ ಫಿಲ್ ಮಾಡಬೇಕು ಲಟ್ಟಿಸ್ಕೋಬೇಕು ಫಸ್ಟ್ ಲಟ್ಟಿಸ್ಕೊಂಡು ಫ್ರೈ ಮಾಡ್ಬೇಕು ಸುರ್ಲಿ ಪುರಿಗೆ ಪೂರಿ ಕನ್ಸಿಸ್ಟೆನ್ಸಿದು ರೆಡಿ ಆಗಿದೆ ಹಿಟ್ಟು ಇಲ್ಲಿ ಹೂಳನ್ನ ಪೂರ್ಣವಾಗಿ ತಯಾರಾಗಿದೆ ಮುಂದೆ ಏನ್ ಮಾಡೋಣ ಅದನ್ನ ಲಟ್ಟಿಸ್ಕೋಬೇಕು ಇವಾಗ ಓಕೆ ಎಯ್ಟನ್ನ ಇವಾಗ ಇದು ಚೆನ್ನಾಗಿ ಕೂರ್ಕೊಂಡಿರತ್ತೆ ಇಷ್ಟು ತನಕ ಬಿಟ್ಟಿರೋದು ಕರೆಕ್ಟ್ ಮಿನಿಮಮ್ ಎಷ್ಟು ಟೈಮ್ ಇಡಬೇಕು ಮಾನ್ಯ ಆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇತ್ರ ಸಾಕು ಐದು ಲೂಸಿಯಾ ಲೂಸಿಯ ಸಿನಿಮಾಲೇ ನೀವೊಂದು ಪಾತ್ರ ಮಾಡಿದರಂತೆ ಓಕೆ ಆ ಪಾತ್ರದಲ್ಲಿ ಪೀಜ್ಜಾ ಅಂತ ಟಚ್ ಮಾಡ್ಲಿಲ್ವಂತೆ ಪಾಪ ನೀವು ಅಯ್ಯೋ ಕೇಳಲೇ ಬೇಡ ಸೊ ಬೇಸಿಕ್ಲಿ ಪಿಜ್ಜಾ ಹುಡುಗಿ ಲೂಸಿಯ ನೋಡಿರೋ ಗೊತ್ತಿರೋದು ನಾನು ಪಿಜ್ಜಾ ಹುಡುಗಿ ಆಗಿಯೂ ಕೆಲಸ ಮಾಡಿದೀನಿ ಹೌದು ಆಸ್ ಇನ್ ಒಂದ್ ಪಾತ್ರ ಒನ್ ಆಫ್ ದ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಇಸ್ ದಟ್ ಶಿ ವರ್ಕ್ಸ್ ಇನ್ ಅ ಪಿಜ್ಜಾ ಜಾಯಿನ್ ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ನಮ್ ಪ್ರೊಡಕ್ಷನ್ ಅವರು ಪಿಜ್ಜಾ ತಿನ್ನಿಸ್ಬಿಟ್ಟು 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 ಅದಾದ್ಮೇಲೆ ಒಂದ್ ವರ್ಷ ನಾನ್ ಪಿಜ್ಜಾ ತಿಂದಿಲ್ಲ ಎಷ್ಟು ಪಿಜ್ಜಾ ತಿಂದ್ರಿ ಕೌಂಟ್ ಏನಾದ್ರು ಇದ್ಯಾ ಪಿಜ್ಜಾ ಕೌಂಟ್ ಅಂತ ಬಟ್ ಫ್ರೀ ಆಫ್ ಕಾಸ್ಟ್ ಸಿಕ್ಕಿದ್ರೆ ಯಾರ್ ತಿನ್ನಲ್ಲ ಶ್ರುತಿ ಹೇಳು ಅಂದ್ರೂ ದಪ್ಪ ಆಗಿಲ್ವಲ್ಲ ಶ್ರುತಿ ಆ ಟೈಮ್ ನೋಡ್ಬೇಕಿತ್ತಲ್ಲ ನೀನು ಆ ಟೈಮ್ ದಪ್ಪ ಆಗಿದ್ರಿ ಈ ಕೆಲವೊಮ್ಮೆ ಅನ್ಸುತ್ತೆ ಇದು ಮಾಡಕ್ ಆಗಲ್ಲ ಅಂತ ಲೈಕ್ ಲೂಸಿ ಒಂದು ಗ್ಲಾಮರಸ್ ರೋಲ್ ಇದೆ ಆ ರೋಲ್ ಅನ್ನ ಮಾಡಕ್ ಆಗಲ್ಲ ಕಡ ಖಂಡಿತವಾಗ್ಲು ನಾಟ್ ಪಾಸಿಬಲ್ ಅಂತ ಏನೋ ಡಿಸೈಡ್ ಮಾಡಿದ್ರಂತೆ ಹೌದು ಒಂಚೂರು ಲೂಸಿಯಾ ಫಾರ್ ಮೀ ಗ್ಲಾಮರ್ ವಾಸ್ ವೆರಿ ಸ್ಕೇರಿ ಮನಿ ಆಲ್ಸೋ ನೋಸ್ ಅಲ್ವಾ ಸೊ ನನಗೆ ಈ ತರ ಹಾಟ್ ಕಾಣಿಸ್ಬೇಕು ಅನ್ನೋದೆಲ್ಲ ಸರಿ ಓಕೆ ಓಕೆ ಸ್ವಲ್ಪ ತಿರುಗ್ ಶ್ರುತಿ ಹಾರ್ಡ್ ಫಾರ್ ಮಿ ಬಿಕಾಸ್ ನಾನಿನ್ನು ಒಂದ್ ನೋಡಿ ನಾವು ಬಾಯ್ಸ್ ತರ ಒಂದು ಟಾಮ್ ಬಾಯ್ ಕ್ಯಾರೆಕ್ಟರ್ ಅಂಡ್ ಪ್ಲಸ್ ಫಸ್ಟ್ ಹೊಸದಾಗ ಬಂದಾಗ್ಲೇ ಒಂದು ಒಂದು ನರ್ವಸ್ನೆಸ್ ಇರುತ್ತೆ ಒಂದ್ ಹೊಸ ಸ್ಟಿಲ್ ಶೈ ಆಫ್ ಕ್ಯಾಮೆರಾ ಕರೆಕ್ಟ್ ಸೊ ಹೋಗ್ತಾ ಹೋಗ್ತಾ ಈಗ ಐದು ವರ್ಷ ಆಯ್ತು ಲೂಸಿಯಾ ಬಂದು ಐ ತಿಂಕ್ ಲೂಸಿಯಾ ವಾಸ್ ಟೂ ತೌಸಂಡ್ ಟ್ವೆಲ್ ಸೊ ಟು ತೌಸಂಡ್ ಸಿಕ್ಸ್ಟೀನ್ ಸುಮಾರು ಒಂದ್ ನಾಲ್ಕು ವರ್ಷ ಆಯ್ತು ಸೊ ನನಗೆ ಈಗ ಐ ಆಮ್ ಮೋರ್ ಆಫ್ ಅನ್ಕೊಂಡೆ ಕ್ಯಾಮರಾ ಬಟ್ ಆಗಿನ ಟೈಮಲ್ಲಿ ನಂಗೆ ತುಂಬಾ ಹೆದ್ರಿಕೆ ಅಂಡ್ ಎಸ್ಪೆಷಲಿ ಒಂದು ಗ್ಲಾಮರಸ್ ಪಾತ್ರ ಅಂದ್ರೆ ಶುರು ಆಗೋಯ್ತು ನನ್ನ ಕೆಲಸ ಅದು ಬೇರೆ ಪವನ್ ಕುಮಾರ್ ಅವರು ಹಿಂದ್ಗಡೆ ಕುತ್ಕೊಂಡು ಏನ್ ಹಿಂಗ ಕಂತಿದಾಳೆ ಇವಳೆನ್ ಹಿಂಗ ಕಂತಿದಾಳೆ ಅಗ್ಲಿ ಅಗ್ಲಿ ಅಂತ ಹೇಳೋರು ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಢಮಾಲ್ ಅಯ್ಯೋ ಸೋ ಇದನ್ನ ಇವಾಗ ಲಟ್ಟಿಸ್ಕೋಣ ಇದ ಇವಾಗ ಸ್ವಲ್ಪ ಚೂರೇ ಚುರೆ ಮೈದಾ ಹಾ ಹೇಗೆ ನಾವು ಚಪಾತಿನ ಲಟ್ಟಿಸ್ಕೊಳ್ತೀವೋ ಚಪಾತಿನ ನಾವು राउंड ಆಗ ಲಟ್ಟಿಸ್ತೀವಿ ಇದನ್ನ ಓವಲ್ ಶೇಪ್ ಅಲ್ಲಿ ಲಟ್ಟಿಸ್ಬೇಕು ಓ ಅದಿನ್ನು ಈಜಿ ಹಾ ಶೇಪ್ಲೆಸ್ ಶೇಪ್ಲೆಸ್ ಸ್ಕ್ವೇರ್

ಹಾಕು ಹೇಳ್ತೀನಿ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವ್ರೆ ನಾನ್ ಸ್ಟಿಕ್ ಸೊ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಸುರಿತಾ ಇದಾರೆ ನಮ್ಮ ಶ್ರುತಿ ಸೊ ಒಂದು ಕಡಾಯಿನ ಇಟ್ಟಿದೀವಿ ಇದರಲ್ಲಿ ಎಣ್ಣೆ ಹಾಕಿದೀವಿ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಕೈ ಹಾಕಕ್ಕೆ ಹೋಗಿದ್ರೆ ಒಳಗೆ ಇಲ್ಲ 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 ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳ್ಳಲ್ಲ ಓದು ಬರಹದಲ್ಲಿ ಎತ್ತಿದ ಕೈ ಹೈಯರ್ ಎಜುಕೇಶನ್ ಕೋರಿಯೋಗ್ರಾಫರ್ ಡಾನ್ಸ್ ಎಲ್ಲ ಓಕೆ ಹೀರೋಯಿನ್ ಆಗ್ಬೇಕು ಅಂತ ಯಾವಾಗ ಅನ್ಸ್ತು ಸಿನಿಮಾ ಅನ್ನೋ ಒಂದು ಲೋಕ ಇದೆಯಲ್ಲ ಐ ವುಡ್ ಸೇ ಸಿನಿಮಾ ಇಸ್ ವರ್ಲ್ಡ್ ವರ್ಲ್ಡ್ ಆಲ್ ಟುಗೆದರ್ ಸೊ ಆ ಲೋಕ ಫಸ್ಟ್ ಟೈಮ್ ಒಂದು ಕಾಲೇಜ್ ಬಂಕ್ ಕೊಡ್ದು ಗಣೇಶ್ ಸರ್ ಹಾಗೂ ರೇಖಾ ಅವರು ಒಂದು ಚೆಲ್ಲಾಟ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಿದ್ರು ರಾಕ್ ಲೈನ್ ಸ್ಟುಡಿಯೋ ನಾನು ಕಾಲೇಜ್ ಬಂಕ್ ಮಾಡಿ ಹೋಗಿದ್ದೀನಿ ಶೂಟಿಂಗ್ ನೋಡಕ್ಕೆ ಖುಷಿ ಅನಿಸ್ತು ಗೊತ್ತಾ ಐ ಲವ್ ದಿ ಎಕ್ಸ್ಪೀರಿಯನ್ಸ್ ಅದು ಬೇರೆ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿದ್ದಿದೆ ಫ್ರೇಮ್ ಅಲ್ಲಿ ಕೂತ್ಕೊಂಡ್ ಶೂಟಿಂಗ್ ನೋಡ್ತಾ ಇದ್ದೀನಿ ಶೂಟಿಂಗ್ ಎಲ್ಲೋ ನಡೀತಾ ನೋಡ್ತಾ ಇದ್ದೀನಿ ಅಲ್ಲಿಂದ ಮೈಕ್ ಇಂದ ಯಾರೋ ಕಿಚ್ಚಾಡ್ತಾ ಇದ್ದಾರೆ ಯಾರು ಆ ಫ್ರೇಮ್ ಅಲ್ಲಿ ಅಂತ ನಾನೇನು ನಾನ್ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದೀನಿ ಹೀರೋ ಹೀರೋಯಿನ್ ಅಂತ ಫೈನಲಿ ಅವ್ರು ಎತ್ಬಿಟ್ಟು ಏನ್ರಿ ಇಲ್ಲಿ ಕೂತಿದ್ದೀರಾ ಆಕ್ರಿ ಬನ್ನಿ ಅಂತ ಬೈದ್ಬಿಟ್ರು ಫ್ರೇಮ್ ಸೊ ಸೊ ಫಸ್ಟ್ ಟೈಮ್ ಐ ಫೇಸ್ ದ ನನಗೆ ಈ ಒಂದು ಕುತೂಹಲ ಹಾಗೂ ಟು ಬಿ ಇನ್ ಫ್ರಂಟ್ ಆಫ್ ದ ಅನ್ನೋದು ಮಚ್ ಲೇಟ್ ಇವಾಗ ಫಸ್ಟ್ ಮೇನ್ ಥಿಂಗ್ ಏನು ಅಂದ್ರೆ ಹಾಕ್ತಿವಲ್ಲ ನಾವು ಎಣ್ಣೆ ಹಾಕಿದಾಗ ಅದು ಊದಬಾರ್ದು ಅಂದ್ರೆ ಇದ್ರಲ್ಲಿ ಪ್ರೆಸ್ ಮಾಡಿಟ್ಕೋಬೇಕು ಅಂಡ್ ಆದ ತಕ್ಷಣ ತೆಗ್ದು ವಿಲ್ ಹ್ಯಾವ್ ಹಾವ್ ಹಿಯರ್ ಓಕೆ ಅದು ಹೀರ್ಕೊಳ್ಳಿ ಅಂತ ತಕ್ಷಣಕ್ಕೆ ಹೂರ್ಣ ಹಾಕಿ ಟು ರೋಲ್ ಇಮಿಡಿಯೇಟ್ಲಿ ಇಮಿಡಿಯೇಟ್ ಆಗಿ ಬಟ್ ಈ ಹೂಳ್ನ ಕನ್ಸಿಸ್ಟೆನ್ಸಿ ಯೂಶಲಿ ಸಾಫ್ಟ್ ಆಗಿರತ್ತಲ್ವಾ ಇದು ಪರವಾಗಿ ಡ್ರೈ ಆಗಿದೆ ಇದು ಆಯಿಲ್ ಇರತ್ತಲ್ವಾ ಸೊ ಹಿಡ್ಕೊಳತ್ತೆ ಗೋ ಇದು ಗೋಲ್ಡನ್ ಕಲರ್ ಟರ್ನ್ ಆಗತ್ತೆ ಓಕೆ ಉದ್ತಾ ಇದೆ ಊದ್ಕೊಳಕ್ ಬಿಡ್ಬಾರ್ದು ಓಕೆ ಸೋ ಇಮಿಡಿಯೇಟ್ಲಿ ಒಂದ್ ಸ್ಪೂನ್ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಮಾಡಲಾ ಇದು ನೀನು ಮತ್ತೆ ಮನೆ ಅಂಟ್ಕೊಂಡ್ಬಿಟ್ಟಿದ್ದೀರಾ ವೆರಿ ನೈಸ್ ನನಗೆ ಅಡಿಗೆ ಮಾಡ್ಬೇಕಾದ್ರೆ ಕೆಲವರು ತುಂಬಾ ಎಕ್ಸ್ಪೀರಿಯನ್ಸ್ ಎಣ್ಣೆ ಒಳಗಡೆ ಅದನ್ನ ಅದೆಲ್ಲ ಇಂದ ಹಾಕಿ ನೀಟ ಲಾಸ್ಟ್ ಒನ್ ಸತ್ ಅಷ್ಟೇ ಶೃತಿ ಅದನ್ನ ಊದಕ್ ಬಿಡಬಾರ್ದು ಊದಕ್ ಬಿಡಬಾರ್ದು ಪ್ರಸತ್ ಪ್ರಸತ್ ಫುಲ್ ಒಳಗ್ ಪ್ರೆಸ್ ಮಾಡುಲಿಯಂಟ್ ಇಲ್ ಬರೋರೆಲ್ಲಾ ಸ್ಟಾರ್ ಅವಿರುಚಿಗೆ ಅಡ್ಗೆ ಕಲ್ತ್ಕೊಂಡು ಹೋಗ್ತಾರೆ ಅಷ್ಟ್ ಮಾತ್ರ ಗ್ಯಾರಂಟಿ ಸುರುಳಿ ಪುರಿ ಆಹಾ ಆಹಾಹಾ ಇಸ್ ಅಸ್ಟ್ ಸುರುಳಿ 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 ನೀವು ಸು ಅಂದ್ರೆ ಸುತ್ತದು ಸು ಸುರುಳಿ 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 ಸ್ವಲ್ಪ ಹಂಗೆ ಕರಗಿ ಈ ಸುರುಳಿ ಪುರಿಯಲ್ಲಿ ಮಿಕ್ಸ್ ಆಗಿದೆಯಲ್ಲ ಇದು ಬೇಕು ನಮಗೆ ರೆಡಿ ಸೊ ಬ್ಯಾಟಿಂಗ್ ಮಾಡೋಕೆ ರೆಡಿನಾ ಇಬ್ರು ಬೌಲಿಂಗ್ ಬೌಲಿಂಗು ಮಾಡಕ್ಕೆ ರೆಡಿ ಮಾವ ಹಮ್ ಆನ್ ದೆನ್ ಲೆಟ್ ಅಸ್ ಶಿಪ್ ಟ ದ ಡೈನಿಂಗ್ ಟೇಬಲ್ ಎಸ್ ಸುರುಳಿ ಪುರಿನ ಸರಸರ ಅಂತ ಮಾಡಬೇಕು ಅಂದ್ರೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸ್ಮಾಲ್ ರೀಕ್ಯಾಪ್ ಕ್ಯಾಪ್ ಸುರುಳಿ ಪುರಿ ಬೇಕಾಗುವ ಸಾಮಗ್ರಿಗಳು ಮೈದಾ ಒಂದೂವರೆ ಬಟ್ಲು ಅರಿಶಿಣ ಒಂದು ಟೀ ಚಮಚ ಉಪ್ಪು ಚಿಟಿಕೆ ಬೇಕಿಂಗ್ ಸೋಡಾ ಚಿಟಿಕೆ ಜಾಯಿಕಾಯಿ ಪತ್ರೆ ಎರಡು ಏಲಕ್ಕಿ ಸ್ವಲ್ಪ ಗೋಡಂಬಿ ಅಲಂಕಾರಕ್ಕೆ ಒಣ ಕೊಬ್ಬರಿ ತುರಿ ತುಪ್ಪ ಮೂರು ಟೀ ಚಮಚ ಮಾರುವ ವಿಧಾನ ಬೌಲ್ಗೆ ಮೈದಾ ಚಿಟಿಕೆ ಉಪ್ಪು ಸೋಡಾ ಚಿಟಿಕೆ ಅರಿಶಿಣ ತುಪ್ಪ ಸ್ವಲ್ಪ ನೀರು ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹುರಿಗಡ್ಲೆಯನ್ನ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ ಅದಕ್ಕೆ ಒಣಕೊಬ್ಬರಿ ತುರಿ ಸೇರಿಸಿ ಕಲಸಿ ಹೂರಣ ತಯಾರಿಸ್ಕೊಳ್ಳಿ ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಲಟ್ಟಿಸ್ಕೊಂಡ ಚಪಾತಿಯನ್ನ ಕರೆದು ಅದ್ರ ಮೇಲೆ ಹೂರಣ ಹಿಟ್ಟು ಸುರುಳಿ ಆಕಾರ ಸುತ್ತಿ ಗೋಡಂಬಿ ಚೂರುಗಳಿಂದ ಅಲಂಕರಿಸಿದ್ರೆ ಸಿಹಿಯಾದ ಸುರುಳಿ ಪುರಿ ರೆಡಿ ಟು ಈಟ್ ಫೈನಲಿ ಸುರುಳಿ ಪುರಿನ ಟ್ರೈ ಮಾಡುವ ಸಮಯ ಬಂದಿದೆ ಇವಾಗ ಏನು ಅಂದ್ರೆ ಕೈ ಹಾಕೋಣ ಬಟ್ ಇಷ್ಟು ದೊಡ್ಡದು ಈ ಚಿಕ್ಕ ಬಾಯೊಳಗೆ ಒಳಗೆ ಹೋಗುತ್ತಾ ಅಂತ ಡೌಟ್ ಇದೆ ಸೊ ಹಾಗಾಗಿ ಹ್ಯಾಪಿ ಬರ್ತ್ಡೇ ಟು ಯು ಸಾಮಾನ್ಯವಾಗಿ ಕೇಕ್ ಕಟ್ ಮಾಡೋ ಬದಲು ಸುಳ್ಳಿ ಪುರಿನ ಕಟ್ ಮಾಡಿ ಲೆಟ್ ಸ್ಟೇಕ್ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಓ ವಾವ್ ಎಷ್ಟು ನೀಟ್ ಆಗಿ ಕಟ್ ಆಗ್ತದೆ ಸಾಫ್ಟ್ ಆಗಿ ರೆಡಿನಾ ಹಾ ನೀವ್ ಯಾಕೆ ಇಷ್ಟು ಡೌಟ್ಫುಲ್ ಆಗಿ ನಮ್ಮನ್ನ ನೋಡ್ತಾ ಇದ್ದೀರಾ ಹೆಂಗಿದ್ಯೋ ಅಂತ ಇಷ್ಟು ಅದ್ಭುತವಾಗಿದೆ ಐ ಥಿಂಕ್ ಯು ಶುಡ್ ಓಪನ್ ಯುವರ್ ಓನ್ ಸ್ವೀಟ್ ಮೀಟ್ ಶಾಪ್ ಹ್ಮ್ ಏನಂತೆ ಶ್ರುತಿ ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇವತ್ತು ಈ ಶ್ರುತಿ ಈ ಶ್ರುತಿ ಮಾನ್ಯ ಜೊತೆ ಕೂತು ತಿಂತಾ ಇದೀವಿ ಬಟ್ ಸುಮಾರು ಸಿನಿಮಾಗಳಲ್ಲಿ ಯು ಆಕ್ಟಿವ್ ವಿತ್ ಬಿಗ್ ಬಿಗ್ ಸ್ಟಾರ್ಸ್ ನಮ್ಮ ಅನಂತ್ ನಾಗ್ ಅವ್ರ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಅನ್ ಆಲ್ ಆಫ್ ದಮ್ ಸೊ ಶ್ರುತಿ ಯಾರ ಜೊತೆ ಆದ್ರೂ ಈ ತರ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡಿದೀರಾ ಜೇ ಮಾರುತಿ ಏಟ್ ಹಂಡ್ರೆಡ್ ಶೂಟಿಂಗ್ ಅಲ್ಲಿ ಶರಣ್ ಸರ್ ಮನೆಯಿಂದ ದಿನ ಡಬ್ಬಾನೆ ಅವ್ರ ಹೆಂಡತಿ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾರಂದ್ರೆ ಇಟ್ಸ್ ಅಮೇಝಿಂಗ್ ಅಂಡ್ ದೊಡ್ಡ ದೊಡ್ಡ ಡಬ್ಬ ಹಿಂಗೆ ಬರುತ್ತೆ ಕೆಲವೊಂದ್ಸರಿ ಅವ್ರು ಶೇರ್ ಮಾಡಲ್ಲ ಬಟ್ ಕೆಲವೊಂದ್ಸರಿ ಸುಮ್ನೆ ಮನ್ಸ್ ಬಂದಾಗ ಶರಣ್ ಸರ್ ಹೀಗೆ ತಂದಿದ್ದೀನಿ ಅಂತ ನಾನು ಶುಭಾ ಶುಭಾ ಪೂಜಾ ಅವರು ಕೂಡ ಓಡ್ ಹೋಗಿ ಅವ್ರಿಗೆ ಯಾರಲ್ಲಿ ತಿಂತಾ ಇದ್ವಿ ಸೊ ಐ ಥಿಂಕ್ ದಟ್ ಇಸ್ ಒನ್ ಮೆಮರಿ ದಟ್ ಐ ಹ್ಯಾಬ್ ಜಯಮಾರ್ತಿ ಏಟ್ ಹಂಡ್ರೆಡ್ ಮಾತಾಡ್ತಾ ಮಾತಾಡ್ತಾ ಈ ಸುಳ್ಳಿ ಪುರಿ ಎಲ್ಲಿ ಹೋಯ್ತು ಯಾರು ಹೊಟ್ಟೆ ಹೋಯ್ತು ಅಂತ ಹೇಳಕ್ ಆಗ್ತಾ ಇಲ್ಲ ಹೌದು ಇದೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಒಂಚೂರು ಸಾಫ್ಟ್ ಒಳಗಡೆ ಪುಡಿ ಪುಡಿ ಹಂಗೆ ಯೂಶಲಿ ಹೂರ್ಣ ಅಂದ್ರೆ ಸ್ಟಿಕ್ಕಿ ಲೈಫ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಗನ್ ಪೌಡರ್ ಟೆಕ್ಸ್ಚರ್ ಅಲ್ಲಿ ಹುಣ್ಣನ ನಾನ್ ನೋಡ್ತಾ ಇರೋದು ಟೇಸ್ಟ್ ಮಾಡ್ತಾ ಇರೋದು ಹೌದು ನಾನು ಕೂಡ ಥ್ಯಾಂಕ್ ಯು ಐನೋ ಹಿಂಗೆ ಬಿಟ್ರೆ ಕೈನು ತಿನ್ಬಿಡ್ತೀನಿ ಬಹುಶಃ ಬನ್ನಿ ಬಿಗಿನಿಂಗ್ ಅಲ್ಲೇ ಹೇಳದ್ವಿ ಇವರು ಬರೀ ಮಾನ್ಯ ಅಲ್ಲ ಅಂತ ಅಸಮಾನ್ಯ ಅಂತ ಹೆಸರನ್ನ ಚೇಂಜ್ ಮಾಡ್ತಾ ಇದೀವಿ ಯಾಕಂದ್ರೆ ಅಸಮಾನ್ಯವಾಗಿರುವ ಸುಳ್ಳಿ ಪುರಿನ ಟ್ರೈ ಮಾಡಕ್ಕೆ ನಮ್ಗ ಅವಕಾಶ ಕೊಟ್ಟರು ಇಟ್ ಸಿಂಪ್ಲಿ ಔಟ್ ಆಫ್ ದ ವರ್ಲ್ಡ್ ಮಾನ್ಯ ಹೇಗ ಅನಿಸ್ತು ನಿಮ್ಗೆ ಯು ಕೇಮ್ ಟು ದಿಸ್ ಕಿಚನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ ಯಾರು ಮೊದಲು ಕೇಳದೆ ಇರೋ ಒಂದು ರೆಸಿಪಿನ ಇಲ್ಲಿ ಅದ್ಭುತವಾಗಿ ಮಾಡಿ ಶ್ರುತಿ ಶ್ರುತಿಗೆ ಏನೋ ಶ್ರುತಿ ಸ್ಕ್ವೇರ್ ಮಾಡ್ಕೊಟ್ರಿ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಆ್ಯಕ್ಟಿವಾಗಿತ್ತು ಅಂದರೆ ಇನ್ನೊಂದು ಸತಿ ಬರ್ಬೇಕು ನನಗೆ ಅನ್ನೋ ಫೀಲಿಂಗ್ ಇದೆ ಅಷ್ಟು ಲೈವ್ಲಿ ಆಗಿತ್ತು ನೆಕ್ಸ್ಟ್ ಏನು ಮಾಡಿಸೋಣ ಏನು ಮಾಡ್ಸೋಣ ಯೋಚನೆ ಮಾಡೋಣ ನಾನು ಯೋಚನೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಕಲರ್ಸ್ ಕನ್ನಡ ಅಂಡ್ ಶ್ರುತಿ ಅಂಡ್ ಶ್ರುತಿ ಶ್ರುತಿ ಸ್ಕ್ವೇರ್ ಎಸ್ ಅಂಡ್ ಸ್ಟಾರ್ಸ್ ಅಭಿರುಚಿ ಅಂಡ್ ಸ್ಟಾರ್ಸ್ ಅವಿರುಚಿ ಇವಾಗ ಚಿ ಬಿಟ್ಕೊಡ್ಬೇಕು ಇವರದಾ ಟಾಟಾ ಟಾಟಾ ಏನಪ್ಪಾಣಿ ಆಟಾ ನಾನು ಸ್ವಲ್ಪ ಬಿಡ್ತೀನಿ ಜಮ್ಮ 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 ಮಾಡಿದೀವಿ ಇವಾಗ ರಜಾ ಇವ್ರಿಗೆ ಕಮಾನ್ ಲೆಟ್ಸ್ ಅಂತ ಹೇಳಬಹುದು ಮೊದಲನೇ ದಿನ ಅಮ್ಮ ಬಂದಿದ್ರು ಆ ಪಂ ಸ್ಟ್ಯೂ ಮಾಡ್ಕೊಟ್ರು ಎರಡನೇ ದಿನ ನಿಮ್ಮ ಡಾನ್ಸ್ ಪಾರ್ಟ್ನರ್ ಫ್ರೆಂಡ್ ಜಾನ್ವಿ ಬಂದಿದ್ರು ಮಶ್ರೂಮ್ ಪುಲಾವ್ ಮಾಡ್ಕೊಟ್ರು ಮೂರನೇ ದಿನ ಇವತ್ತು ಹುರುಳಿ ಪುರಿ ಇನ್ನು ಮಾನ್ಯದೇ ಏನೋ ಜಪ ಮಾಡ್ತಾ ಇದ್ವಿ ನಾವ್ ಬಿಡದ ಸುರುಳಿ ಪುರಿ ಟ್ರೈ ಮಾಡಿದ್ವಿ ಸೊ ಫ್ರಮ್ ಅ ಬ್ಯಾಕ್ ಡಾನ್ಸ್ ಟು ಅ ಹೀರೋಯಿನ್ ಇವತ್ತು ಅಡ್ಗೆ ಮನೆಯಲ್ಲೂ ಕಾಲಿಟ್ಟು ನೀವು ಒಂಚೂರು ಅಡ್ಗೆನು ಮಾಡ್ಬಿಟ್ರಿ ಸೊ ಹೌ ವಸ್ ಯುವರ್ ಎಕ್ಸ್ಪೀರಿಯನ್ಸ್ ಶ್ರುತಿ ಓ ಶ್ರುತಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ತ್ರೀ ಡೇಸ್ ನಿಮ್ಮ ಜೊತೆ ಹಾಗೂ ಆಡಿಯನ್ಸ್ ಜೊತೆ ಕನ್ನಡ ನೋಡಿ ನೋಡ್ತಿರೋ ಎಲ್ಲ ವ್ಯೂವರ್ಸ್ ಜೊತೆ ಈ ಒಂದು ಮೂರು ದಿನ ಕಳಿದೀನಲ್ಲ ತುಂಬಾ ತುಂಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಯಾವತ್ತೂ ಒಂದು ಕುಕ್ರಿ ಶೋ ಬಂದು ಈ ಥರ ಪಾರ್ಟಿಸಿಪೇಟ್ ಮಾಡಿ ಕುಕ್ ಮಾಡಿ ನನ್ನ ಟೀನ ಎಲ್ಲ ಲಿಟ್ರಲಿ ಲೈಕ್ ಆನ್ ಓಪನ್ ಬುಕ್ ಆಗಿಬಿಡೋ ಈಗ ಎಲ್ಲ ಗೊತ್ತಾಗಿದೆ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಯೂ ಫಾರ್ ದ್ಯಾಟ್ ಸೊ ಥ್ಯಾಂಕ್ ಯು ನಿಮ್ಮ ರಿಸರ್ಚ್ ಗೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಲ್ಲ ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಮೂರು ದಿನ ನಮ್ಮ ಜೊತೆ ಕಾಲ ಕಳೆದಕ್ಕೆ ಸುಮ್ಮನೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ತೀವ ಕ್ಲೋಸ್ ಯರ್ ಐಸ್ ಓಪನ್ ಯರ್ ಐಸ್ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದು ಸಣ್ಣ ತಿರುಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರುತಿ ಥ್ಯಾಂಕ್ ಯು ಸುಪ್ರಿಯಾನ್ವಿ ಪ್ರೊಡಕ್ಷನ್ ಅಂಡ್ ಸ್ಟಾರ್ಸ್ ಆಫ್ ಇರುಚಿ ಬಾ ಬಾಯ್ ಬಾಯ್ ಮೂರು ದಿನಗಳು ಒಂದಲ್ಲ ಟೂ ಟೂ ಶ್ರುತಿ ನಿಮಗೆ ಕಂಪನಿ ಕೊಟ್ವಿ ನೆಕ್ಸ್ಟ್ ಯಾವ ದೊಡ್ಡ ಸ್ಟಾರ್ ಬರ್ತಾರೆ ಕಾದು ನೋಡ್ತಿರಂತೆ ಮಧ್ಯಾಹ್ನ ಒಂದುವರೆಗೆ ರಿಫೈನ್ಸ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ತಾ ಇದ್ದೀನಿ